ಸರ್ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವ ಮಾಡಕ್ಕೆ ಹಿಂದೂಪರ ಸಂಘಟನೆಗಳು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ ಅನುಮತಿ ಕೊಡುತ್ತಾ ಇನ್ನು ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಈಗಾಗಲೇ 75 ವರ್ಷಗಳಿಂದ ಯಾರೂ ಕೂಡ ಅಲ್ಲಿ ರಾಷ್ಟ್ರಧ್ವಜವನ್ನ ಹಾರಾಟ ಮಾಡಿರಲಿಲ್ಲ ಸ್ವಾತಂತ್ರ್ಯ ದಿನಕ್ಕಿರಬಹುದು ಅಥವಾ ಗಣರಾಜ್ಯೋತ್ಸವ ದಿನಕ್ಕಿರಬಹುದು ಮೊದಲನೇ ಬಾರಿಗೆ ಕಂದಾಯ ಸಚಿವನಾಗಿ ನಾನು ಅಲ್ಲಿ ಧ್ವಜ ಹಾರಿಸುವಂತ ಒಂದು ಧೈರ್ಯದ ಕೆಲಸವನ್ನ ನಾವು ಮಾಡಿದಿರಿ ನಾನು ಎಲ್ಲ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಸಾರ್ವಜನಿಕರಿಗೆ ಶಾಂತಿಯುತವಾಗಿ ಧ್ವಜಾರೋಹಣ ಮಾಡಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮುಂದೆ ಏನು ಮಾಡಬೇಕು ಅಲ್ಲಿ ಗಣೇಶನ ಹಬ್ಬ ಬಗ್ಗೆ ಮನವಿಗಳು ಬಂದಿದೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಅದರ ಬಗ್ಗೆನೂ ಕೂಡ ಗಣೇಶ ಹಬ್ಬದ ಒಳಗಡೆ ಒಂದು ತೀರ್ಮಾನವನ್ನು ಮಾಡಬೇಕಾಗ್ತೈತೆ ಸರ್ಕಾರ ಅದರ ಬಗ್ಗೆನೂ ನಾವು ಯೋಚನೆ ಮಾಡ್ತೀರಿ ಸದ್ಯಕ್ಕೆ ಆ ಥರದ ಇನ್ನೂ ಯೋಚನೆ ನಾವು ಮಾಡಿಲ್ಲ ಮುಖ್ಯಮಂತ್ರಿಗಳ ಜೊತೆ ಮುಖಂಡರ ಜೊತೆ ಚರ್ಚೆ ಮಾಡಿ ಅಲ್ಲಿ ಲೋಕಲ್ ಜನಗಳ ಜೊತೆ ಚರ್ಚೆ ಮಾಡಿ ಯಾವುದು ಸೂಕ್ತ ಅಂತ ಅನಿಸುತ್ತೆ ಅದು ಮಾಡ್ತೀನಿ ಹಿಂದೆ ಕಾರ್ಪೊರೇಷನ್ ಇತ್ತು ಈ ಕಂದಾಯ ಇಲಾಖೆಗೆ ಬಂದಿರೋದ್ರಿಂದ ಯಾವುದೇ ರೀತಿಯ ಅಧಿಕಾರ ಅಲ್ಲಿ ಯಾರಿಗೂ ಇಲ್ಲ ಕಂದಾಯ ಇಲಾಖೆಗೆ ಬಿಟ್ಟರೆ ಸರ್ಕಾರಕ್ಕೆ ಬಿಟ್ಟರೆ ಯಾವುದೇ ಅಧಿಕಾರ ಯಾರಿಗೂ ಇರಲ್ಲ ಅಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನವನ್ನು ಸರ್ಕಾರ ಮಾಡುತ್ತೆ ಕಂದಾಯ ಇಲಾಖೆ ಮಾಡ್ತೈತೆ